ನಾನು ನಿಮಗೆ ಸಾವಿರ ಸತಿ ಹೇಳಿದ್ದೀನಿ, ನಿಮಗೆ ಈ ಚಿಕ್ಕ ಪದಗಳು ಇಸ್ಸಾಮ್ ಇಸ್ಸಾಮ್ ಆರ್ ವಾಸ್ ವೇರ್ ವಿಲ್ ಶಲ್ ಹ್ಯಾವ್ ಹ್ಯಾಸ್ ಹ್ಯಾಡ್ ಡು ಡಸ್ ಡಿಡ್ ಮೇ ಮಸ್ಟ್ ಮೈಟ್ ವುಡ್ ಕುಡ್ ಶುಡ್ ಕ್ಯಾರಿ. ಈ 20 ಚಿಕ್ಕ ಪದಗಳು ನಿಮಗೆ ಇಂಗ್ಲಿಷ್ ನಲ್ಲಿ ನಾಲೆಜ್ ಕೊರತೆ ನಿಮ್ಮಲ್ಲಿ ತೋರಿಸ್ತಾ ಇದೆ. ದೊಡ್ಡ ದೊಡ್ಡ ಪದಗಳು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ, ನೀವು ಇಂಗ್ಲಿಷ್ ನ ಪಕ್ಕ ಕಲಿಬೇಕಾ, ಈ 20 ಪದಗಳನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸೀರೀಸ್ 1 ನಲ್ಲಿ ಎಪಿಸೋಡ್ 17 ಅಲ್ಲಿ ಅದು ತೋರಿಸ್ಕೊಟ್ಟಿದ್ದೀನಿ, ದಯವಿಟ್ಟು ಅದನ್ನ ಚೆಕ್ ಮಾಡಿ. 20 ಚಿಕ್ಕ ಪದಗಳು, ಇದು ನಿಮಗೆ ತುಂಬಾ ಇಂಪಾರ್ಟೆಂಟ್. ಈಗ ನಿಮ್ಗೆ ಅರ್ಥ ಆಗಿರೋದು ಮತ್ತು ನಾನು ತೋರಿಸ್ಕೊಡ್ತಾ ಇದ್ದೀನಿ ಸೆಂಟೆನ್ಸ್ ಫಾರ್ಮೇಶನ್ ಅಲ್ಲಿ ಈ ಪದಗಳ ಉಪಯೋಗ ಅಂತ ತೋರಿಸ್ಕೊಡ್ತಾ ಇದೀವಿ. ಯಾಕಂದ್ರೆ ಯೂಸೇಜ್ ಇಸ್ ಮೋರ್ ಇಂಪಾರ್ಟೆಂಟ್ ದೆನ್ ಗ್ರಾಮರ್. ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ, ಕರೆಕ್ಟ್. ಇದನ್ನ ನಾವು 3 ಕ್ಲಾಸಸ್ ಹಿಂದೆ ಕಲ್ತ್ವಿ, ನಾನು ಈಗ ಹೋಗ್ತಾ ಇದ್ದೀನಿ. ಇದರಲ್ಲಿ ಎರಡು ವಿಷಯ, ಆಮ್ ಅನ್ನೋದು ಈಗ ಪ್ಲಸ್ ಇದ್ದೀನಿ. ಸೊ ನಾನು ಈಗ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕು, ನಾನು ಹೋಗ್ತಾ ಇದ್ದೀನಿ ಅನ್ಬೇಡಿ. ಆಮೇಲೆ ನಾನು ಹೋಗುತ್ತಾ ಇದ್ದೀನಿ ಅಂತ ನನಗೆ ಗ್ರಾಮ್ಯಾಟಿಕಲಿ ಕರೆಕ್ಟ್ ಬೇಡ, ನನಗೆ ಇದ್ದೇನೆ ಅಂದ್ರೆ ಕರೆಕ್ಟು ಕನ್ನಡದಲ್ಲಿ. ಆದ್ರೆ ನಾನು ಮಾತಾಡ್ಬೇಕಾದ್ರೆ ಯೂಸೇಜ್ ಅಲ್ಲಿ ನೀವು ಇದ್ದೀನಿ ಅನ್ನಿ, ಅವಾಗ ನೀವು ಇದ್ದೀನಿಗೆ ಮತ್ತೆ ಇದ್ದೇನೆಗೆ ಕನ್ಫ್ಯೂಸ್ ಮಾಡ್ಕೊಳ್ಳಲ್ಲ. ನೀವು ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್, ನಾನು ಮುಂಚೆ ಹೋಗ್ತಾ ಇದ್ದೆ, ಹೋದೆ ಅಲ್ಲ, ನಾನು ಮುಂಚೆ ಹೋಗ್ತಾ ಇದ್ದೆ. ಹೋದೆ ಅಂದ್ರೆ ವೇಟ್, ಐ ವಿಲ್ ಗೋ, ನಾನು ಆಮೇಲೆ ಹೋಗ್ತೀನಿ. ಇದನ್ನ ನೀವು ಪಕ್ಕ ಅಭ್ಯಾಸ ಮಾಡ್ಕೋಬೇಕು. ಇದನ್ನ ಏನ್ ಮಾಡ್ಬೇಕು, ಸಾಕಷ್ಟು ಕ್ರಿಯಾಪದಗಳು, ಈ ಕ್ರಿಯಾಪದ ಇದೆಯಲ್ಲ, ವರ್ಬ್ ನ ಚೇಂಜ್ ಮಾಡ್ಕೊಳ್ಳಿ. ಪೇಜ್ ನಂಬರ್ 90 ನೋಡಿ, ಇಸ್ ಆಮ್ ಆರ್ ವಾಸ್ ವೇರ್ ಬಂದಾಗ ನಿಮಗೆ ಪಕ್ಕದಲ್ಲಿ ಬರೋ ಕ್ರಿಯಾಪದದ ಜೊತೆ ಹಿಂಗ 99.99% ಬರುತ್ತೆ, ಗೊತ್ತಾಯ್ತಾ. ಸೊ ಇವತ್ ನಾನು ನಿಮಗೆ ಒಳ್ಳೆ ಪ್ರಾಕ್ಟೀಸ್ ಕೊಡ್ತಾ ಇದ್ದೀನಿ. ಐ ಆಮ್ ಗೋಯಿಂಗ್, ನಾನು ಈಗ ಹೋಗ್ತಾ ಇದ್ದೀನಿ. ಐ ವಾಸ್ ಗೋಯಿಂಗ್, ನಾನು ಮುಂಚೆ ಹೋಗ್ತಾ ಇದ್ದೆ. ಐ ವಿಲ್ ಗೋ, ಇಲ್ಲಿ ವಿಲ್ಲು ಶಲ್ಲು ಬಂದಾಗ ಪಕ್ಕದಲ್ಲಿ ಗೋ ಬರುತ್ತೆ, ಹಿಂಗ್ ಬರಲ್ಲ, ವಿಲ್ಲು ಶಲ್ಲು ಜೊತೆಗೆ ಹಿಂಗ್ ಬರಲ್ಲ. ಪೇಜ್ ನಂಬರ್ 90 ನೋಡಿ, ಇಲ್ಲಿ ಸೆಕೆಂಡ್ ವಿಷಯ ಇಲ್ಲಿ ಬರ್ದಿದೆ, ಐ ವಿಲ್ ಗೋ, ನಾನು ಆಮೇಲೆ ಹೋಗ್ತೀನಿ. ಸೊ ಇದನ್ನ ಬೇರೆ ಬೇರೆ ಕ್ರಿಯಾಪದಗಳ ಜೊತೆ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಗೋ, ಈಟ್, ಸಿಂಗ್, ಡಾನ್ಸ್, ಪುಲ್, ಪುಶ್, ವೇಟ್, ಬ್ರಿಂಗ್, ಬೈ, ಲಿಫ್ಟ್, ಆಮೇಲೆ ಗಿಫ್ಟ್, ಐ ವಿಲ್ ಗಿಫ್ಟ್ ಮೈ ಫ್ರೆಂಡ್, ಗೊತ್ತಾಯ್ತಾ. ಐ ಆಮ್ ಗಿಫ್ಟಿಂಗ್ ದಿಸ್ ಟು ಮೈ ಫ್ರೆಂಡ್, ಐ ವಾಸ್ ಗಿಫ್ಟಿಂಗ್ ದಿಸ್, ಐ ವಿಲ್ ಗಿಫ್ಟ್ ದಿಸ್. ಆತರ ಎಲ್ಲಾ ಕ್ರಿಯಾಪದಕ್ಕೂ ನೀವು ಉಪಯೋಗಿಸ್ಬೋದು. ನೀವು ಕನ್ನಡದಲ್ಲಿ ಯಾವುದೇ ಒಂದು ವಾಕ್ಯ ಅಂತ ಮಾಡ್ಬಿಟ್ಟು ಅದನ್ನ ಇಂಗ್ಲಿಷ್ ನಲ್ಲಿ ಐ ಆಮ್ ಅಂತ ರೂಪದಲ್ಲಿ, ಐ ವಾಸ್ ಅನ್ನೋ ರೂಪದಲ್ಲಿ ಉಪಯೋಗಿಸಿ. ಸೊ ಬನ್ನಿ ನೆಕ್ಸ್ಟ್, ಐ ಆಮ್ ವೇಟಿಂಗ್ ಬರ್ಕೊಂಬಿಡಿ. ಐ ಆಮ್ ವೇಟಿಂಗ್, ನಾನು ಈಗ ಕಾಯ್ತಾ ಇದ್ದೀನಿ. ಐ ವಾಸ್ ವೇಟಿಂಗ್, ನಾನು ಮುಂಚೆ ಕಾಯ್ತಾ ಇದ್ದೆ. ಐ ವಿಲ್ ವೇಟ್, ನಾನು ಆಮೇಲೆ ಕಾಯ್ತೀನಿ. ಐ ಆಮ್ ಸಿಂಗಿಂಗ್, ಐ ಆಮ್ ಸಿಂಗಿಂಗ್ ಎ ಸಾಂಗ್ ಅಂತ ಹೇಳ್ಬಿಡಿ. ಐ ಆಮ್ ಸಿಂಗಿಂಗ್, ನಾನು ಈಗ ಹಾಡ್ತಾ ಇದ್ದೀನಿ. ಐ ವಾಸ್ ಸಿಂಗಿಂಗ್, ನಾನು ಮುಂಚೆ ಹಾಡ್ತಾ ಇದ್ದೆ. ಐ ವಿಲ್ ಸಿಂಗ್, ನಾನು ಆಮೇಲೆ ಹಾಡ್ತೀನಿ. ಸಿಂಗಿಂಗ್ ಎ ಸಾಂಗ್ ಅಂದ್ರೆ ಹಾಡನ್ನ ಹಾಡ್ತಾ ಇದ್ದೆ. ಐ ಆಮ್ ಸಿಂಗಿಂಗ್ ಅಂದ್ರೆ ಹಾಡೆ, ಕರೆಕ್ಟ್. ಐ ಆಮ್ ಈಚಿಂಗ್, ನಾನು ಈಗ ತಿಂತಾ ಇದ್ದೀನಿ. ಐ ವಾಸ್ ಈಟಿಂಗ್, ನಾನು ಮುಂಚೆ ತಿಂತಾ ಇದ್ದೆ. ಐ ವಿಲ್ ಈಟ್, ನಾನು ಆಮೇಲೆ ತಿಂತೀನಿ. ಇವಾಗ ನಮ್ಮ ಬುಕ್ಕಲ್ಲಿ ಕಲರ್ ಪೇಜ್ ಅಲ್ಲಿ ಪ್ರೊಫೆಷನಲ್ ವರ್ಬ್ ಲಿಸ್ಟ್ ಇದೆ, ಅಲ್ಲಿಗೆ ಹೋಗೋಣ. ಪ್ರೊಫೆಷನಲ್ ವರ್ಬ್ ಲಿಸ್ಟ್ ಅಲ್ಲಿ ಯಾವ್ದಾದ್ರೂ ಒಂದು ಸೆಲೆಕ್ಟ್ ಮಾಡ್ಕೊಳ್ಳಿ, ನೋಡಿ. ಐ ಆಮ್ ಕನ್ಸಲ್ಟಿಂಗ್ ಮೈ ಸ್ಟಾಫ್, ನಾನು ಕನ್ಸಲ್ಟ್ ಮಾಡ್ತಾ ಇದ್ದೀನಿ. ನಾನು ಈಗ ಕನ್ಸಲ್ಟ್ ಮಾಡ್ತಾ ಇದ್ದೀನಿ. ಐ ವಾಸ್ ಕನ್ಸಲ್ಟಿಂಗ್, ನಾನು ಮುಂಚೆ ಕನ್ಸಲ್ಟ್ ಮಾಡ್ತಾ ಇದ್ದೆ. ಐ ವಿಲ್ ಕನ್ಸಲ್ಟ್, ನಾನು ಆಮೇಲೆ ಕನ್ಸಲ್ಟ್ ಮಾಡ್ತೀನಿ. ಐ ವಿಲ್ ಕನ್ಸಲ್ಟ್, ಗೊತ್ತಾಯ್ತಾ. ಈಗ ಐ ಆಮ್ ಇನ್ಫಾರ್ಮಿಂಗ್, ನಾನು ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ನಾನು ಈಗ ಇನ್ಫಾರ್ಮ್ ಮಾಡ್ತಾ ಇದ್ದೀನಿ. ಐ ವಾಸ್ ಇನ್ಫಾರ್ಮಿಂಗ್, ನಾನು ಮುಂಚೆ ಇನ್ಫಾರ್ಮ್ ಮಾಡ್ತಿದ್ದೆ. ಇಲ್ಲಿ ಈಗ, ಮುಂಚೆ, ಆಮೇಲೆ ದಯವಿಟ್ಟು ಮರಿಬೇಡಿ, ಸರಿಯಾ. ಈಗ, ಮುಂಚೆ, ಆಮೇಲೆ ಹೇಳ್ತಾನೆ ಇದೆ. ಐ ಆಮ್ ಇನ್ಫಾರ್ಮಿಂಗ್, ಐ ವಾಸ್ ಇನ್ಫಾರ್ಮಿಂಗ್, ಐ ವಿಲ್ ಇನ್ಫಾರ್ಮ್, ಗೊತ್ತಾಯ್ತಾ. ಐ ಆಮ್ ಇನ್ಸ್ಟ್ರಕ್ಟಿಂಗ್ ಮೈ ಟೀಚರ್ಸ್, ನಾನು ನಮ್ಮ ಟೀಚರ್ಸ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೀನಿ. ಐ ವಾಸ್ ಇನ್ಸ್ಟ್ರಕ್ಟಿಂಗ್ ಮೈ ಟೀಚರ್ಸ್, ನಾನು ಮುಂಚೆ ನಮ್ಮ ಟೀಚರ್ಸ್ಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದೆ. ಐ ವಿಲ್ ಇನ್ಸ್ಟ್ರಕ್ಟ್ ಮೈ ಟೀಚರ್ಸ್. ಈ ಪೇಜ್, ಕಲರ್ ಪೇಜ್ ಇದೆಯಲ್ಲ ಪ್ರೊಫೆಷನಲ್ ವರ್ಬ್ ಲಿಸ್ಟ್, ಇದರಲ್ಲಿ ನಿಮಗೆ ಬಹಳ ಒಳ್ಳೆ ರೀತಿಯಲ್ಲಿ ಅಫೀಷಿಯಲ್ ಪದಗಳು ಸಿಗತ್ತೆ, ಅಫೀಷಿಯಲ್ ಕ್ರಿಯಾಪದಗಳು ಸಿಗತ್ತೆ. ಇದು ನೀವು ಟೆಕ್ಸ್ಟ್ ಬುಕ್ ಅಲ್ಲಿ ನೋಡಿಕೊಂಡು ಅಭ್ಯಾಸ ಮಾಡಿ, ಸರಿಯಾ. ಸೊ ಇವತ್ತಿಗೆ ಇಷ್ಟೇ ಸಾಕು, ಇದನ್ನ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಾನು ನಿಮಗೆ ಐ ವಿಲ್ ಬಿ ಗೋಯಿಂಗ್ ತೋರಿಸ್ಕೊಡ್ತೀನಿ, ಸರಿಯಾ. ಐ ವಿಲ್ ಗೋ ಅರ್ಥ ಮಾಡ್ಕೊಂಡು ಅದನ್ನ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಐ ವೆಂಟ್ ತೋರಿಸ್ಕೊಡ್ತೀನಿ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಐ ಆಮ್ ನಾಟ್ ಗೋಯಿಂಗ್, ಐ ವಾಸ್ ನಾಟ್ ಗೋಯಿಂಗ್, ಐ ವಿಲ್ ನಾಟ್ ಗೋ. ಅದರ್ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಐ ಆಮ್ ನಾಟ್ ಗೋಯಿಂಗ್, ಐ ವಾಸ್ ನಾಟ್ ಗೋಯಿಂಗ್, ಐ ವಿಲ್ ನಾಟ್ ಗೋ, ಐ ವಿಲ್ ನಾಟ್ ಬಿ ಗೋಯಿಂಗ್, ಐ ಡಿಡ್ ನಾಟ್ ಗೋ. ಸೊ ಬಹಳ ಟೈಟ್ ಸ್ಕೆಡ್ಯೂಲ್ ಇದೆ ಅಲ್ವಾ, ಒಂದಾದ್ಮೇಲೆ ಒಂದು ಪಾಠ ಬೇಗ ಬೇಗ ಕಲಿತಾ ಇದ್ದೀವಿ.
ಇಷ್ಟ ದಿನ ನಾನು ನಿಮ್ಗೆ ಸಬ್ಜೆಕ್ಟಿವ್ ಅಂಡ್ ಆಬ್ಜೆಕ್ಟಿವ್ ರೀತಿಯಲ್ಲಿ ಹೇಳ್ಕೊಟ್ಟೆ, ಹಂಗಂದ್ರೆ ಜನರಲ್ ಆಗಿ ಹೇಳ್ಕೊಟ್ಟೆ, ಜೊತೆಗೆ ಸ್ಪೆಸಿಫಿಕ್ ಆಗಿ ಹೇಳ್ಕೊಟ್ಟೆ. ಇವಾಗ ನಾನು ಗ್ರಾಮರ್ ಸ್ಟ್ರಕ್ಚರ್ ನ ನಿಮ್ಗೆ ಉಪಯೋಗದ ನಿಯಮಗಳಲ್ಲಿ ತೋರಿಸ್ಕೊಡಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡಿದ್ದೀನಿ, ಈ 10 ಕ್ಲಾಸಸ್ ವೆರಿ ಇಂಪಾರ್ಟೆಂಟ್, ಇದರಲ್ಲಿ ನೀವು ಪಕ್ಕ ಕಲಿತೆ ಕಲಿತೀರಾ ಅಲ್ವಾ ಮಾತಾಡೋದು. ಸೊ 150,000 ಸೆಂಟೆನ್ಸಸ್ ಮಾಡಕ್ಕೆ ರೆಡಿ ಆಗಿ. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟಿಲ್ ದೆನ್ ಹ್ಯಾವ್ ಎ ನೈಸ್ ಟೈಮ್.